ನೋಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಪುನೀತಾ ಅವರ ವಿಷಯ ಹರಟೆ ಶುರು ಮಾಡಿ ನಾನು ಆಯ್ಕೆ ಮಾಡ್ಕೊಂಡಂತ ವಿಷಯ ಯಾವುದಪ್ಪ ಅಂತಂದ್ರೆ ಹರಟೆ ಈಗಿನ ಕಾಲದಲ್ಲಿ ಹರಟೆ ನಾನು ಸಾಮಾನ್ಯವಾಗಿ ಹರಟೆ ಅಂತ ಯಾಕೆ ಆ ವಿಷಯನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಮಾತಿಗೆ ಬೆಲೆ ಕೊಡ್ತಾ ಇದ್ವಿ ಈಗ ಯಾಕೆ ಮಾತು ಜಾಸ್ತಿ ಆಡ್ತಾ ಇಲ್ಲ ಅಂತಂದ್ರೆ ಉದಾಹರಣೆಗೆ ನಾವು ಚಿಕ್ಕ ಮಕ್ಕಳನ್ನು ತಗೋಬಹುದು ಈಗ ಬೇಸಿಗೆ ರಜೆ ಬಂದಿದೆ ಬೇಸಿಗೆ ರಜೆ ಬಂದಿದೆ ಅವರಿಗೆ ಅವರು ಏನು ಮಾಡ್ತಿರ್ತಾರೆ ಮಾತುಕತೆಗೆ ಸ್ವಲ್ಪ ಅವಕಾಶ ಕೊಡಲ್ಲ ಅವರು ಏನು ಮಾಡ್ತಾರೆ ಅವರು ಈ ಒಂದು ಜಂಗಮವಾಣಿ ಆಗಿರಬಹುದು ಅಥವಾ ಈ ಒಂದು ದೂರದರ್ಶನ ಅದರ ಕಡೆ ಅವರು ಜಾಸ್ತಿ ವಾಲ್ತಾ ಇದ್ದಾರೆ ಆದರೆ ನಮ್ಮ ನಾವು ಚಿಕ್ಕ ವಯಸ್ಸಿದ್ದಾಗ ನಾವು ಯಾವ ತರ ಹರಟೆ ಹೊಡಿತಾ ಇದ್ವಿ ನಮ್ಮ ಸ್ನೇಹಿತರ ಜೊತೆ ಅಂತಂದ್ರೆ ಮರ್ಕೋತಿ ಆಟ ಮರ್ಕೋತಿ ಆಟ ಆಗಬಹುದು ಅಥವಾ ಬೇರೆ ತರ ಆಟ ಎಲ್ಲ ನಾವು ತುಂಬಾ ಚೆನ್ನಾಗಿ ಆಡ್ತಾ ಇದ್ವಿ ಉದಾಹರಣೆಗೆ ನಾವು ಈ ಹಳ್ಳಿ ಕಡೆ ನಾವು ಗಮನಿಸಬಹುದು ಈಗಲೂ ಕೂಡ ಹಳ್ಳಿ ಕಟ್ಟೆ ಅಂತ ಇರೋದನ್ನ ನೀವು ನೋಡಿದಿರಾ ಅಲ್ಲೂ ಕೂಡ ತುಂಬಾ ವಯಸ್ಸಾಗಿರೋರು ಏನ್ ಮಾಡ್ತಿರ್ತಾರೆ ಹರಟೆ ಹೊಡಿತಾ ಕೂತಿರ್ತಾರೆ ಅವ್ರು ಏನಂತ ಅಂದ್ರೆ ಅಲ್ಲಿ ಹಿಂಗಾಯ್ತು ನಮ್ಮ ಮನೇಲಿ ಈ ತರ ಆಯ್ತು ಆ ತರ ವಿಷಯ ಎಲ್ಲ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಬರ್ತಿದ್ವಿ ಆದ್ರೆ ಈಗಿನ ಒಂದು ಸಂದರ್ಭದಲ್ಲಿ ಆ ಒಂದು ಮಾತುಕತೆ ಅನ್ನೋದು ತೀರಾ ಕಮ್ಮಿ ಆಗಿದೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಪೂರ್ತಿ ಏನಾಗಿದೆ ಅಂತಂದ್ರೆ ಮೊಬೈಲ್ ಆಗಿರ್ಬೋದು ಅಥವಾ ದೂರದರ್ಶನ ಅದಕ್ಕೆ ಅವರು ಪೂರ್ತಿ ತಮ್ಮ ಒಂದು ಕಾಲವನ್ನ ಕಳೀತಾ ಇದ್ದಾರೆ ಮತ್ತೆ ಮಕ್ಕಳನ್ನ ನಾವು ತಗೋಬೇಕು ಅಂತಂದ್ರೆ ಅವರು ನಾವು ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಆಟ ಅದನ್ನೆಲ್ಲ ಕೂಡ ಅವರು ಆಡ್ತಾ ಇಲ್ಲ ನಿಮ್ಮ ಸಮಯ ಆಗೋಗಿದೆ ಈಗ ನೀವು ಹರಟೆ ಹೊಡಿಬೇಕು ಅಂದ್ರೆ ಯಾರಿಗೆ ಫೋನ್ ಮಾಡ್ತೀರಾ ನಾನು ಹರಟೆ ಹೊಡಿಬೇಕು ಅಂದ್ರೆ ಫಸ್ಟ್ ನನ್ನ ಹಸ್ಬೆಂಡ್ ಗೆ ಕಾಲ್ ಮಾಡೋದು ಮಾತಾಡ್ತಾರ ಅವರು ಮಾತಾಡ್ತಾರೆ ನಿಜ ಹರಟೆ ಏನಾದ್ರೂ ಬಿಜಿ ಇತ್ತು ಅಂದ್ರೆ ಕಟ್ ಮಾಡ್ತಾರೆ ಬಟ್ ಕಾಲ್ ಮಾಡಿದಾಗ ರಿಸೀವ್ ಮಾಡ್ತಾರೆ ಆದ್ರೂ ನಾನು ಬಿಡಲ್ಲ ಇಲ್ಲ ಹಿಂಗ ಆಯ್ತು ಬೆಳಗ್ಗೆಯಿಂದ ಸಂಜೆ ಸ್ಕೂಲಲ್ಲಿ ಹಿಂಗ ಆಯ್ತು ಅಂತಂದ್ರೆ ಓಕೆ ಓಕೆ ಮ್ಯಾನೇಜರ್ ಇದ್ರೆ ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಬಿಡ್ತಾರೆ ಕೆಲಸ ಮಾಡ್ತಿರೋರು ಫೋನ್ ಮಾಡ್ಬಿಟ್ಟು ಹರಟೆ ಹೊಡಿತೀರಾ ನೀವು ನನಗೆ ತುಂಬಾ ಇಷ್ಟ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಮ್ಯಾಮ್ ಅಲ್ಲ ಅದರ್ಥ ನನಗೂ ಮಾತಾಡೋದು ಇಷ್ಟ ಕೆಲಸಕ್ಕೆ ಹೋದವ್ರಿಗೆ ಫೋನ್ ಮಾಡಿ ಹರಟೆ ಹೊಡಿತಾರೆ ಅವ್ರ ಮನೆಗೆ ಬರೋರ್ಗು ಕಾಯ್ಬೇಕಲ್ವಾ ಆದ್ರೆ ನನಗೆ ಕಂಟ್ರೋಲ್ ಇರಲ್ವಲ್ಲ ಬೆಳಗ್ಗೆಯಿಂದ ಸಂಜೆ ಏನಾಗ್ತಿದೆ ಸ್ಕೂಲ್ ದ ಫಸ್ಟ್ ಅವ್ರಿಗೆ ಹೇಳಬೇಕು ಸರ್ ನೀವು ಮನೆಗೆ ಬರಲ್ವಾ ಸರ್ ನೀವು ಮೇಡಂ ಗೊತ್ತು ಮೇಡಂ ಅವ್ರು ತಲೆ ತಿಂತಾಳೆ ಅಂತ ನಾನು ಫೋನ್ ರಿಸೀವ್ ಮಾಡಕ್ಕೆ ಹೋಗಲ್ಲ ಅಲ್ಲಲ್ಲ ನೀವು ಸಂಜೆ ಮನೆಗೆ ಬರ್ತೀರಾ ಅಲ್ವಾ ಹೌದು ಎಷ್ಟೊತ್ತಿಗೆ ಬರ್ತೀರಾ ಸರ್ ಮೇಡಂ ಅವಳು ಫೋನ್ ಯಾವಾಗ ಕಂಟಿನ್ಯೂಸ್ ಫೋನ್ ಹೊಡಿತಾ ಇರ್ತಾ ಅವ್ರು ಲೇಟ್ ಆಗಿ ಬರ್ತೀನಿ ಓ ನೀವು ಫೋನ್ ರಿಸೀವ್ ಮಾಡಲ್ಲ ಮನೆಗೂ ಬೇಗ ಬರಲ್ಲ ಕೇಳಿಸ್ಕೊಬೇಕು ಸರ್ ಅಂದ್ರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಹೌದು ಮೇಡಮ್ ಮದ್ವೆ ಆದ್ಮೇಲೆ ಮಾತು ಕೇಳಿಸ್ಕೋಬೇಕು ಅಷ್ಟೇನೆ ಇದೇನ್ ಗೊತ್ತಾ ನಿಮ್ಮೊಬ್ಬರ ಸಮಸ್ಯೆ ಅಲ್ಲ ಇದು ಎಲ್ಲ ಗಂಡಂದ್ರೆ ಸಮಸ್ಯೆ ಇದು ಎಲ್ಲರದು ಒಂದೇ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್ ಹಾ ನೀವು ಕಟ್ಕೊಂಡ್ಮೇಲೆ ಮಾತಾಡ್ಬೇಕು ಸರ್ ಅದಕ್ಕೆ ಮೇಡಮ್ ಮಾತು ಕೇಳ್ಬೇಕಲ್ಲ ಅಂದ್ಬಿಟ್ಟು ಲೇಟ್ ಆಗಿ ಬರ್ತೀನಿ ನೋಡಿ ನಮ್ಮ ಯಜಮಾನ್ರು ನನ್ನ ಶೂಟಿಂಗ್ ಅಲ್ಲಿ ಇದ್ದಷ್ಟೊತ್ತು ನೆಮ್ಮದಿಯಾಗಿ ಇರ್ತಾರೆ ನಾನು ಹೋದ ತಕ್ಷಣ ಅವ್ರು ನೆಮ್ಮದಿ ಹಾಳು ಮಾಡ್ತೀನಿ ನಮ್ದು ಅದೇ ಪರಿಸ್ಥಿತಿ ಸರ್ ಎಲ್ಲಾದ್ರೂ ಒಂದ್ ಕಡೆ ನಮ್ಮ ಎಲ್ಲ ಭಾವನೆಗಳನ್ನು ಡೌನ್ಲೋಡ್ ಮಾಡ್ಬೇಕಲ್ವಾ ನಾವು ನೀವೇನೆ ನಾವೆಲ್ಲ ಹೋಗ್ಬೇಕು ಮೇಡಮ್ ಅದ್ ನಿಮ್ ಇಷ್ಟ ನಮ್ಗೆ ಹೇಳ್ಬೋದು ನಾವು ಕೇಳ್ತೀವಿ ಹೌದು ಮೇಡಮ್ ನೀವ್ ಹೇಳಲ್ವಲ್ಲ ಅದಕ್ಕೆ ನಾವು ಅವ್ರ ಮೇಲೆ ಡೌನ್ಲೋಡ್ ಮಾಡಕ್ ಆಗ್ದೇನೆ ಸುಮ್ನೆ ಕುತ್ಕೊಂಡ್ಬಿಡ್ತೀವಿ ಮೇಡಮ್ ಅವ್ರು ನಿಮ್ಮ ಹತ್ರ ಬಂದು ಏನು ಹೇಳಲ್ವ ಅವ್ರ ಆಫೀಸ್ ವಿಷಯ ಹೇಳ್ತಾರೆ ಹೇಳ್ತಾರೆ ನಾನ್ ಹೇಳ್ತೀನಲ್ಲ ಅಷ್ಟ ಹೇಳಲ್ಲ ಹಿಂಗಾಯ್ತು ಹಿಂಗೆ ಅಂತ ನಾನ್ ಬೆಳಗ್ಗೆ ಸಂಜೆ ಏನಾಯ್ತು ಸ್ಕೂಲ್ ಅದ್ ಹೇಳಲೇಬೇಕು ಅವ್ರಿಗೆ ಬ್ರೇಕ್ ಸಿಗುತ್ತಲ್ಲ ಮಾಮೂಲಿ ಇವಾಗ ಲೀಶರ್ ಪೀರಿಯಡ್ ಅವಾಗ ನಾನ್ ಕಾಲ್ ಮಾಡ್ತೀನಿ ಏನಾರಿತ್ತು ಅಂದ್ರೆ ರಿಸೀವ್ ಮಾಡಲ್ಲ ಇಲ್ಲ ಅಂದ್ರೆ ಮೆಸೇಜ್ ಹಾಕ್ತೀನಿ ನಾನೇನೋ ವಿಷಯ ಹೇಳ್ಬೇಕು ಮಾತಾಡಿ ಅಂತ ಅವಾಗ ಒಂದ್ ಮಾತಾಡ್ತಾರೆ ಅದು ಒಂದು ಯಾರು ಇತ್ತು ಅಂದ್ರೆ ಆ ಹೂ ಅಷ್ಟೇ ಯಾರು ಇದಾರಾ ಹ್ಞೂ ಅಷ್ಟೇ ಫ್ರೀ ಇತ್ತು ಅಂದ್ರೆ ಅವರೇ ಬರ್ಬೇಕಾದ್ರೆ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾರೆ ಹಂಗೆ ಸರ್ ಇವರು ಮೆಸೇಜ್ ಕಳಿಸ್ತಾರಲ್ವಾ ನಿಮ್ಗೆ ನೀವು ಫೋನ್ ಎತ್ತಿದಾಗ ಎಷ್ಟುದ್ದ ಇರುತ್ತೆ ಮೆಸೇಜ್ ಇಲ್ಲ ಶಾರ್ಟ್ ಆಗಿ ಕಳಿಸಿರ್ತಾರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಮೇಡಮ್ ಇನ್ ಫೋನ್ ಎತ್ತಿದ್ರೆ ನಂದು ಅರ್ಧ ಗಂಟೆ ಹಾಕ್ಬೋದು ನಾನು ಸೊ ನೀವು ಫೋನೇ ಎತ್ತಕ್ ಹೋಗಲ್ಲ ವೆರಿ ನೈಸ್ ನಿಮ್ಗೆ ಇದು ಗೊತ್ತಲ್ವಾ ಇದು ಇದಾಗತ್ತೆ ಎವ್ರಿ ಡೇ ಅನ್ನೋದು ಗೊತ್ತಲ್ವಾ ಮೇಡಮ್ ಸೊ ನೀವು ಒನ್ ಅವರ್ ಯಾಕೆ ಸೈಡ್ಗೆ ಇಡಬಾರ್ದು ಇದಕ್ಕೋಸ್ಕರ ಅಂತ ಇಟ್ಟಿರ್ತೀವಲ್ಲ ಮೇಡಮ್ ಊಟ ಮಾಡ್ಬೇಕಾದ್ರೆ ಇಟ್ಟಿರ್ತೀವಿ ಊಟ ಮಾಡ್ಬೇಕಾದ್ರೆ ಅನ್ನ ಸಾರು ಬಡ್ಸಕ್ಕಿಂತ ಮುಂಚೆ ಅವ್ರ ಮಾತೆ ಬಂದಿರುತ್ತೆ ಬಡ್ಸೋರ್ಗು ಕೈಬಿಡಿ ನಿಮ್ ಪಡಿ ನೀವು ಬಡ್ಸ್ಕೊಳ್ಳಿ ಶುರು ಮಾಡೋ ಪುನೀತಾ ಅಂತ ಹೇಳಿ ನಿಮ್ ಪಡಿ ನಿಂತಿರ್ತಾರೆ ನಾವು ಹೇಳೋದೇ ಬೇಕಾಗಿಲ್ಲ ಮೇಡಮ್ ಗಾಡಿ ಸ್ಟ್ಯಾಂಡ್ ಪಾರ್ಕಿಂಗ್ ಮಾಡ್ತಿದಾಗಿನೇ ಸ್ಟಾರ್ಟ್ ಆಗಿರುತ್ತೆ ಓ ನೀವು ನಮ್ ಕ್ಯಾಟಗರಿ ಎಸ್ ಮ್ಯಾಮ್ ನಾವ್ ಹಂಗೇನೆ ಹಿಂಗ್ ಬಾಗ್ಲು ಓಪನ್ ಮಾಡ್ತಾ ಇವತ್ತು ಏನಾಯ್ತು ಗೊತ್ತಾ ಅಂತಾನೆ ಶುರು ಮಾಡೋದು ನಮ್ಗೆ ಸಮಾಧಾನ ಇರಲ್ಲ ಫುಲ್ ಹೇಳ್ಬೇಕು ಸರ್ ಏನ್ ಗೊತ್ತಾ ಇದು ಕಷ್ಟ ನಾವು ಒಪ್ಕೋತೀನಿ ಪಾಪ ನಮ್ಮ ಯಜಮಾನ್ರು ಸಾಕಷ್ಟೆಲ್ಲ ಹೇಳಿದ್ದಾರೆ ನಾನೇನ ಅದನ್ನ ತಲೆಗೆ ಹಾಕೊಳ್ಳಲ್ಲ ಕಷ್ಟ ಆದ್ರೆ ವಿಧಿ ಇಲ್ಲ ಅನುಭವಿಸಿ ಪ್ಲೀಸ್ ಕಟ್ಕೊಂಡಿರೋ ತಪ್ಪಗಾರ ಅನುಭವಿಸಿ ಸರ್ ಓಕೆನಾ ಪುನೀತಾ ಅವರೇ ನೀವು ಸ್ಟಾಪ್ ಮಾಡ್ಬಿಡಿ ನೀವು ಕಂಟಿನ್ಯೂ ಮಾಡ್ತಾ ಇರಿ ಓಕೆ ಮ್ಯಾಮ್ ಓಕೆನಾ ಪುನೀತಾ ಅವ್ರಿಗೊಂದು ಚಪ್ಪಾಳೆ
ಈಗ ಪುನೀತ್ ಅವ್ರೆ ಮದ್ವೆಗೆ ಎಷ್ಟು ವರ್ಷ ಆಗಿದೆ ಅಂದ್ರೆ? 10 ವರ್ಷ ಮ್ಯಾಮ್. 10 ವರ್ಷ ಆಗಿದೆ. ನೀವು ಅವಾಗ್ಲಿಂದಾನು ಇಷ್ಟೇ ಮಾತಾಡ್ಕೊಂಡ್ ಬಂದಿದ್ದೀರಾ? ಹೌದು ಮ್ಯಾಮ್, ತುಂಬಾ. ಆದ್ರೂ ಇವ್ರಿಗೆ ಅಭ್ಯಾಸ ಆಗಿಲ್ಲ. ನಾನೇ ಸ್ವಲ್ಪ ಮಾತು ಜಾಸ್ತಿ ನಿಮ್ ತರ, ಅವ್ರು ಸ್ವಲ್ಪ ಕಮ್ಮಿನೇ. ನಾನೇ ಮಾತಾಡ್ಸಿ ಮಾತಾಡ್ಸಿ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅಮ್ಮಂಗೆ ಕೇಳಿ ಏನಂತ ಹೇಗಿದ್ರು, ನನ್ನ ಮುಂಚೆ ಅವ್ರ ಮಗ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ನನ್ನ ಜೊತೆ ಮಾತಾಡಿ ಮಾತಾಡಿ ಸ್ವಲ್ಪ ಪರವಾಗಿಲ್ಲ ಈಗ. ಓ ಅಂದ್ರೆ ಅವ್ರನ್ನ ಉದ್ಧಾರ ಮಾಡಿದೀರಾ ಅಂತ ಫೀಲಿಂಗ್ ನಿಮ್ಗೆ? ಹೌದು ಮ್ಯಾಮ್, ಖಂಡಿತ. ತೊಂದ್ರೆ ಇಲ್ಲ. ಹೆಂಗ್ ಮೀಟ್ ಮಾಡಿದ್ರಿ ನೀವು ಅವ್ರನ್ನ? ಇಲ್ಲ, ನಮ್ದು ಮಾಮೂಲಿ ಅರೇಂಜ್ ಮ್ಯಾರೇಜ್, ಏನೇ ಮಾಮೂಲಿ ಆಸ್ ಯೂಶುವಲ್ ನೋಡಕ್ ಬಂದ್ರು ಅಷ್ಟೇ ಮ್ಯಾಮ್. ಸರ್, ಇದು ನೀವು ಹೆಣ್ಣು ನೋಡಕ್ಕೆ ಅಂತ ಹೋಗಿದ್ರಿ ಅಲ್ವಾ ಅವ್ರ ಮನೆಗೆ? ಹೌದು ಮೇಡಮ್. ಅವಾಗ ಅವ್ರನ್ನ ಮಾತಾಡ್ಸ್ಲಿಲ್ವಾ ನೀವು? ಇಲ್ಲ ಮೇಡಮ್. ಹಾ, ಅಲ್ಲೇ ತಪ್ಪಾಗಿರೋದು. ನೀವು ಅವು 10 ವರ್ಷದಿಂದ ಮಾತಾಡಿದ್ರೆ ನಿಮಗೆ ಗೊತ್ತಾಗಿರೋದು ಆನ್ ಆಗೋ ಇಂಜಿನ್ ಆಫ್ ಆಗಲ್ಲ ಅಂತ. ಹೌದು ಮೇಡಮ್, 10 ವರ್ಷದಿಂದ ಘಟನೆ ನಡೀತಿರ್ಲಿಲ್ಲ ಮೇಡಮ್. ಹಂಗೆಲ್ಲ ಹೇಳ್ಬಾರ್ದು ಸರ್, ಮನ್ಸಿಗೆ ನೋವಾಗತ್ತೆ. ಹಂಗೆಲ್ಲ ಏನ್ ಘಟನೆ ನಡೀತಿರ್ಲಿಲ್ಲ ಅಂದ್ರೆ ಏನ್ ಅರ್ಥ ನಿಮ್ದು? ಹಾ, ಆತರ ಅಂದ್ಬಿಟ್ರೆ ಯಾರೋ ಕಿಡ್ನಾಪ್ ಮಾಡ್ದಂಗ ಮಾತಾಡ್ಬಿಟ್ರಲ್ಲ ನೀವು. ಹಾ ಸರ್, ಇದು ಹುಡುಗಿ ಹತ್ರ ಮಾತಾಡಿದೆ ಹೆಂಗ್ ಮದ್ವೆ ಆದ್ರಿ ನೀವು ಅಂತ ನನ್ ಪ್ರಶ್ನೆ. ಇಲ್ಲ ಮಾತಾಡ್ತೀವಿ ಮೇಡಮ್, ಆದ್ರೆ ಅವ್ರ ಹತ್ರ ಇಂಜಿನ್ ಸ್ಟಾರ್ಟ್ ಆದ್ರೆ ಸ್ಟಾಪ್ ಆಗಲ್ವಲ್ಲ ಮೇಡಮ್? ಅಂದ್ರೆ ಈ ತರ ಆಗತ್ತೆ ಅಂತ ನಿಮಗೆ ಗೊತ್ತಿಲ್ಲ? ಏನ್ ಮಾತಾಡಿದ್ರಿ ನೀವು ಇವ್ರು ಫಸ್ಟ್ ಟೈಮ್ ಮಾತಾಡಿದಾಗ? ಏನಿಲ್ಲ ಮ್ಯಾಮ್, ಮಾಮೂಲಿ ಹಾಗೆ ನೋಡಿದ್ವಿ ಅಷ್ಟೇ. ನಾನ್ ಕಾಫಿ ತಗೊಂಡ್ ಹೋಗಿ ಕೊಟ್ಟೆ, ಅವ್ರು ಕುಡಿದ್ರು ಅಷ್ಟೇ, ಮತ್ತೇನು ಮಾತಾಡ್ಲಿಲ್ಲ. ನೆಕ್ಸ್ಟ್ ಡೇ ಅಮ್ಮನ್ ಕರ್ಕೊಂಡ್ ಬಂದ್ರು ಅಮ್ಮ ನೋಡ್ಲಿ ಅನ್ಬಿಟ್ಟು. ಅವಾಗ ಅಮ್ಮ ಮಾತಾಡ್ತಿದ್ರು, ನಮ್ಮನೆಯವ್ರೇನು ಮಾತಾಡ್ಲಿಲ್ಲ. ಹಂಗೆ ಸರಿ, ಬರೀ ಕಣ್ಣಲ್ಲೇ ಸಿಗ್ನಲ್ ಮ್ಯಾಮ್. ಕಣ್ಣಲ್ಲಿ ಸಿಗ್ನಲ್? ಯಾರ್ ನೀವಾ? ಅಲ್ಲೇ ಪಾಪ ಅವ್ರು ಯಾಮಾರಿರೋದು. ಓ, ಇದಿಷ್ಟೇನೆ ಓಕೆ, ನಂಗೆ ಸೆಟ್ ಆಗತ್ತೆ ಅಂತ ಅನ್ಕೊಂಡ್ಬಿಟ್ಟಿದಾರ ಅವ್ರು. ಹೌದು ಮೇಡಮ್. ಸರ್, ಇವಾಗ ಸುಮಾರು ಅವ್ರು ಮಾತಾಡಕ್ ಶುರು ಮಾಡಿದ್ರೆ ಯಾವ ಯಾವ ಟಾಪಿಕ್ ಕವರ್ ಮಾಡ್ತಾರೆ? ಅವ್ರ ಸ್ಕೂಲ್ ದೇ ಜಾಸ್ತಿ ಹೇಳ್ತಾರೆ ಮೇಡಮ್, ಕೊಲೀಗ್ಸ್ ಜೊತೆ ಅಲ್ಲಿ ಆತರ ಇದ್ ಮಾಡಿದ್ವಿ ಇದ್ ಮಾಡಿದ್ವಿ ಅಂತಾನೆ ಹೇಳ್ತಾರೆ. ಸರ್, ಇದು ಮದ್ವೆಗ್ 10 ವರ್ಷ ಆಗಿದೆಯಲ್ಲ, ಮೊಟ್ಟ ಮೊದಲನೇ ಬಾರಿಗೆ ನಿಮಗೆ ಯಾವಾಗ ಗೊತ್ತಾಯ್ತು ಇವ್ರು ಈ ತರ ಅಂತ? ಮದ್ವೆ ಅದು 3 ಡೇಸ್ಗೆ ಗೊತ್ತಾಯ್ತು ಮೇಡಮ್. ಏನ್ ಏನ್ ಕತೆ ಹೇಳಿದ್ರು ಅವ್ರು ನಿಮ್ಗೆ ಅವಾಗ? ಅಲ್ಲ, ಎಂಗೇಜ್ಮೆಂಟ್ ಇಂದ ಮದುವೆವರೆಗೆ ಏನಾಯ್ತದೆ ಎಲ್ಲ ಇನ್ಸಿಡೆಂಟ್ ಸ್ಟಾರ್ಟ್ ಮಾಡ್ಬಿಟ್ರು. ಎಂಗೇಜ್ಮೆಂಟ್ಗೂ ಮದ್ವೆಗೂ ಎಷ್ಟು ಗ್ಯಾಪ್ ಇತ್ತು ಸರ್? ಅರೌಂಡ್ 4-5 ಮಂತ್ಸ್ ಇತ್ತು ಮೇಡಮ್. ಅಂದ್ರೆ 4-5 ಮಂತ್ ಥರ್ಡ್ ಡೇ ಇಂದಾನೆ ಕವರ್ ಮಾಡಕ್ ಶುರು ಮಾಡಿದ್ರು? ಥರ್ಡ್ ಡೇ ಇಂದಾನೆ ಸ್ಟಾರ್ಟ್ ಮಾಡಿದ್ರು. ಹಾ, ಅಂದ್ರೆ ಆ ಗ್ಯಾಪ್ ಅಲ್ಲಿ ಮಾತಾಡಿಲ್ವಾ ನೀವು? ಅಂದ್ರೆ ಎಂಗೇಜ್ಮೆಂಟ್ ಇಂದ ಮದ್ವೆ? ಇಲ್ಲ, ಮಾತಾಡ್ತಿದ್ವಿ ಫೋನ್ ಅಲ್ಲಿ, ಎಷ್ಟು ಬೇಕಷ್ಟು ಮಾತಾಡ್ತಿದ್ವಿ ಮೇಡಮ್ ಅಷ್ಟೇ. ಹಾ, ಹಂಗೆ ಹಂಗೆ ಮೋಸ್ಟ್ಲಿ ಅವಾಗ್ಲೂ ಮಾತಾಡಿದಾರೆ, ಇಷ್ಟು ನಿಮಗ್ ಗಮನಕ್ ಬಂದಿಲ್ಲ. ಯಾಕಂದ್ರೆ ಏನ್ ಗೊತ್ತಾ, ಮದ್ವೆ ಆಗೋವರೆಗೂ ಒಂದು ಮೋಡ ಹೋಗ್ಕೊಂಡಿರುತ್ತೆ ಹುಡುಗ್ರ ತಲೆನಲ್ಲಿ. ಮದ್ವೆ ಆದ್ಮೇಲೆ ಮೋಡ ಎಲ್ಲ ಸರಿಯೋದು. ಅವಾಗ ಓ ಮೈ ಗಾಡ್ ಅಂತ ಸೂರ್ಯನ ಬೆಳಕು ಮಕ್ಕಳ ಮೇಲೆ ರಾಚತ್ತಲ್ಲ, ಅವಾಗ ಏನ್ ಮಾಡ್ಕೊಂಡೆ ಗುರು ನಾನು ಅಂತ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಹೌದು ಮೇಡಮ್, ಮದ್ವೆ ಆದ 3 ದಿನಕ್ಕೆ ಗೊತ್ತಾಗೋಯ್ತದೆ ಸರ್. ಇವಾಗ ಒಂದ್ ಸ್ಯಾಂಪಲ್ ನೋಡ್ಬೇಕು ನಾನು, ಆಯ್ತಾ? ಇವಾಗ ನೀವು ಅವ್ರ ಮನೆಗೆ ಬಂದ ತಕ್ಷಣ ಎಲ್ಲಿಂದ ಟಾಪಿಕ್ ಶುರು ಮಾಡಿ ಎಲ್ಲಿವರೆಗೂ ತಗೊಂಡೋಗ್ತೀರಾ ನಂಗೊಂದ್ ಸ್ಯಾಂಪಲ್ ತೋರಿಸಿ ನೀವು, ಓಕೆನಾ? ಅಂದ್ರೆ ಅಂದ್ರೆ ಇವಾಗ ಮಾತಾಡ್ತೀರಲ್ಲಪ್ಪ ಅವ್ರ ಮನೆಗೆ ಬಂದ ತಕ್ಷಣ ಏನೆಲ್ಲ ಹೇಳ್ತೀರಾ ಅಂತ. ರೆಡಿ ಸ್ಟಾರ್ಟ್. ಈಗ ಬಂದ್ರೆ ಬನ್ನಿ, ಇಲ್ಲಿ ನಿಮ್ಗೊಂದು ವಿಷಯ ಹೇಳ್ಬೇಕು. ಬೆಳಗ್ಗೆ ನನ್ ಸ್ಕೂಲ್ಗೆ ಹೋಗಿದ್ನಲ್ಲ, ಅವಾಗ ಒಂದ್ ಹುಡುಗ ಏನ್ ಮಾಡ್ದ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ, ನಾನು ಏನು ಹೇಳ್ಬೇಕು. ಆಗ ಅವ್ರು ಹೇಳ್ತಾರೆ, ಸುಂದಿರಿ ನಾನು ಬಿಸಿ, ಏ ಹೇಳದ್ ಮತ್ತೆ ಕೇಳಿ ಒಂದ್ ನಿಮಿಷ. ಬೆಳಗ್ಗೆ ಒಂದ್ ಸ್ಕೂಲಲ್ಲಿ ಏನೋ ಒಂದ್ ಇನ್ಸಿಡೆಂಟ್ ಆಯ್ತು, ನಾನು ಫಸ್ಟ್ ನಿಮ್ಗೆ ಹೇಳ್ಬೇಕು. ನಮ್ಮ ಹೆಚ್ಎಂ ನನಗೆ, ನನ್ನ ಹೆಚ್ಎಂ ಅಂದ್ರೆ ನನಗೆ ತುಂಬಾ ಇಷ್ಟ, ಮಿಸ್ ಜೋಸ್ಫಿನ್ ಅಂತ. ಎಲ್ಲಾ ತರನು ಮೊರಲ್ ಸಪೋರ್ಟ್ ಇದ್ದಾರೆ ಮ್ಯಾಮ್ ಅವರು, ನನ್ನ ಫೇವ್ರೆಟ್ ಹೆಚ್ಎಂ, ಆಯ್ತಾ? ಹಾಗಾಗಿ ಅವ್ರು ನನ್ಗೆ ಏನಾರು ಹೇಳ್ದಾಗ, ನನ್ ತುಂಬಾ ಖುಷಿ ಆದಾಗ ಫಸ್ಟ್ ನಾನು ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಹೇಳಿ, ಅವ್ರಿಗೆ ಅವ್ರಿಗೆ ಹೇಳ್ತೀನಿ. ಅಕಸ್ಮಾತ್ ಏನಾದ್ರು ಬರೋದ್ ಲೇಟ್ ಆಯ್ತು ಅಂದ್ರೆ ನಾನು ನಮ್ಮ ಮತ್ತೆಗೆ ಹೇಳ್ತೀನಿ, ಆಮೇಲೆ ನಮ್ಮ ಮತ್ತೆಗೆ ಹೇಳಿ ಮುಗಿಸ್ತೀನಿ, ಆಮೇಲೆ ನನ್ನ ಹಸ್ಬೆಂಡ್ ಇವಾಗ ಬಂದಿದ್ದಾರೆ ನಾನು ಹೇಳ್ಬೇಕು. ಈಗ ಒಂದ್ ವಿಷಯ ಏನಾಯ್ತು ಅಂದ್ರೆ, ಬೆಳಗ್ಗೆ ಹೆಚ್ಎಂ ಇದಾರಲ್ಲ, ಮೊನ್ನೆ ಎಲ್ಲ ನನಗ್ ಬೈತಾ ಇದ್ರು, ನೀನ್ ಅದ್ ಸರಿಗ್ ಮಾಡಿಲ್ಲ, ಇದ್ ಸರಿಗ್ ಮಾಡಿಲ್ಲ ಅಂತ. ನೋಡಿ, ಇವತ್ ನನ್ ಕ್ಲಾಸ್ ಹೋಗಿದ ತಕ್ಷಣ ವೆರಿ ಗುಡ್ ಪುನೀತ ಅಂತ ಹೇಳಿದ್ರು ಗೊತ್ತಾ ನನ್ಗೆ? ಎಷ್ಟು ಖುಷಿ ಆಯ್ತು. ನಾನೇನೋ ಒಂದ್ ಗಿಫ್ಟ್ ಕೊಡ್ಬೇಕು ಅಂತಿದ್ದೀನಿ, ನಾನು ಇವತ್ತೇ ಕೊಡ್ತೀನಿ, ನಡೀರಿ ತಗೊಂಡೋಗಿ, ತಗೊಂಡೋಗ್ಬಿಟ್ಟು ತಗೊಂಡ್ ಬರೋಣ ಬನ್ನಿ ಅಂತ ಅವ್ರಿಗೆ ಹೇಳ್ತೀನಿ. ಮ್ಯಾಮ್ ಬೈದಾಗ ಬೇಡ ಅಂತೀನಿ, ತುಂಬಾ ಖುಷಿಯಾದಾಗ ನಡೀರಿ ಗಿಫ್ಟ್ ತಗೊಂಡು. ಸೊ ಇದಿಷ್ಟು ಫಸ್ಟ್ ಆಲ್ರೆಡಿ ಅತ್ತೆ ಹತ್ರ ಸಂಭ್ರಮ ಆಗಿರುತ್ತೆ, ನೀವ್ ಬಂದ್ಮೇಲೆ ಮತ್ತೆ ರಿಪೀಟ್ ಅಲ್ಲಿ ಕಷ್ಟ ಇದು. ಅವರು ಸಾಕಾಗಿರ್ತಾರೆ, ನಾನ್ ಬಂದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಮೋಸ್ಟ್ಲಿ ನಿಮ್ಮ ಅಮ್ಮ ಏನ್ ಮಾಡ್ತಾರೆ, ನಿನ್ ಗಂಡ ಬಂದ ಹೋಗು ಹೋಗು ಅಂತ ಕಳಿಸ್ಬಿಡ್ತಾರೆ ಅನ್ನೋರು ಮೋಸ್ಟ್ಲಿ. ಮೇಡಮ್, ನಮ್ಮ ತಾಯಿಯವರು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಬರೋ ಶೋ ಹೊರಬಿಟ್ಟಿರ್ತಾರೆ, ನೆಕ್ಸ್ಟ್ ಬಂದ್ಮೇಲೆ ಅವಂದಿರುತ್ತೆ ಅಂತ. ಹಾ, ಗೊತ್ತ ಅಂದ್ರೆ ಅವ್ರು ಯಾಕೆ ದೇವಸ್ಥಾನಕ್ಕೆ ಹೋಗೋದು ನೋಡಿ, ಇದಕ್ಕೆ ಹೋಗೋದು. ಬಟ್ ನೀವು ಪ್ರಿಪರೇಷನ್ ಇಲ್ಲದೆ ಶುರು ಮಾಡ್ತಿರಲ್ಲ, ನನಗದ್ ಇಷ್ಟ ಆಯ್ತು. ಅದೇ ತರ ನಾನು ಮಾತಾಡೋದು. ಬಟ್ ಏನಪ್ಪಾ ಅಂದ್ರೆ, ಯಾವ್ದು ನಾನು ಮುಚ್ಚಿಡಲ್ಲ, ಎಲ್ಲ ಹೇಳ್ಬಿಡ್ತೀನಿ, ಹಿಂಗೆ ಆಯ್ತು ಈ ತರನೇ ಆಯ್ತು ಅಂತ. ಸಾಗುಣ ನನ್ನ ಹಸ್ಬೆಂಡ್ಗೆ ಇಷ್ಟ ಅಷ್ಟೇ. ಕರೆಕ್ಟ್ ಸರ್, ಇಂಥವ್ರಿಗೆ ಗುಟ್ ಗಿಟ್ ಎಲ್ಲ ಇಟ್ಕೊಳಕ್ ಬರಲ್ಲ ಸರ್. ಇವ್ರ ಹತ್ರ ಏನಾದ್ರು ದೊಡ್ಡ ದೊಡ್ಡ ಸೀಕ್ರೆಟ್ ಹೇಳ್ಬಿಟ್ರೆ ಗೋವಿಂದಾನೆ ಅಂದ್ರೆ ಆ ವ್ಯಕ್ತಿಗೆ ಹೋಗಿ ಹೇಳ್ಬಿಡ್ತಾರೆ. ನೀವ್ ಹಿಂಗಂತೆ ನಮ್ಮ ಯಜಮಾನ್ರು ಹೇಳಿದ್ರು ಅಲ್ಲಿಗೆ. ಸೂಪರ್ ಪುನೀತ, ಹಿಂಗೆ ಓಕೆ. ಈಗ ಕೃಷ್ಣಪ್ರಿಯ ಅವ್ರೆ,
ಮನೆಯಲ್ಲಿ ನಿಮಗೆ ಮದುವೆ ಮಾಡ್ಕೊಂತ ಶುರು ಮಾಡಿದಾರಾ? ಓ ಬೇಜಾರಿದೆ ಮೇಡಮ್, ನಡೀತಾ ಇದೆ. ಈ ಹುಡುಗಿ ನನ್ನ ದಾರಿಗೆ ಬರಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಗಂಡುಗಳೆಲ್ಲ ಬಂದ್ರಾ ಮನೆಗೆ? ಬರೋ ಗಂಡುಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದೀನಿ. ಓ ಓಡಿಸ್ಬಿಟ್ಟಿದ್ದೀನ ಅಂದ್ರೆ ಏನರ್ಥ? ಮಮ್ಮಿ ಇವನ್ಗೆ ಕೂದಲೇ ಇಲ್ಲ ಮಮ್ಮಿ ತಲೆ ಮೇಲೆ, ಮಮ್ಮಿ ಅವ್ನು ತುಂಬಾ ಉದ್ದ ಇದನ್ ಮಮ್ಮಿ, ಮಮ್ಮಿ ಅವ್ನು ಕುಳ್ಳಕ್ಕಿದ್ದಾನೆ ಮಮ್ಮಿ, ಮಮ್ಮಿ ಅವ್ನು ಡುಮ್ಮುಕಿದಾನೆ ಮಮ್ಮಿ, ಮಮ್ಮಿ ಅವ್ನು ಸರಿ ಇಲ್ಲ ಮಮ್ಮಿ, ಮಮ್ಮಿ ಚೆನ್ನಾಗಿಲ್ಲ ಮಮ್ಮಿ, ಹಿಂಗೆ ರೀಸನ್ಸ್. ಯಾವ ತರ ಹುಡುಗ ಬೇಕು ನಿಮ್ಗೆ? ಮೇಡಮ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತರ. ನನಗೆ ಅದರ ಅರ್ಥ ಹೇಳ್ಬೇಕು ಇವಾಗ ಮೇಡಮ್. ಇವಾಗ ಇಷ್ಟು ವಯಸ್ಸಲ್ಲೂ ಕೂಡ ರವಿ ಸರ್ ಇಲ್ಲಿವರೆಗೂ ಬಟನ್ ಓಪನ್ ಮಾಡಿ ಈ ರೇಂಜ್ ಅಲ್ಲಿ ಓಡೋ ಯಾವ್ದಾರ ಹುಡುಗನ್ ತೋರಿಸ್ಬಿಡಿ ಮೇಡಮ್. ಇವಾಗ ಆತರ ಓಡಾಡೋರು ಈ ಏಜ್ ಅಲ್ಲೂ ಅಂದ್ರೆ ಏನು ನಿಮಗೆ ರೊಮ್ಯಾಂಟಿಕ್ ಆಗಿರ್ಬೇಕು? ರೊಮ್ಯಾಂಟಿಕ್ ಅಂತಲ್ಲ ಮೇಡಮ್, ಪ್ರತಿಯೊಂದ್ರಲ್ಲಿ ಶರ್ಟ್ ಹಾಕ್ಬಾರ್ದ? ಯಾವ ತರ ಹುಡುಗ ಮೇಡಮ್? ನಂಗೆ ಶರ್ಟ್ಲೆಸ್ ಅಂದ್ರೆ ಆಗಲ್ಲ. ಅಷ್ಟೇ ಇರ್ಬೇಕು. ಅಂಡ್ ಏನಂದ್ರೆ ಪ್ರತಿಯೊಂದ್ರಲ್ಲೂ ಅಂದ ಇರುತ್ತೆ, ಆ ಅಂದನ ತೋರ್ಸೋ ರೀತಿ ಬೇರೆ ಇರುತ್ತೆ. ಸೊ ಇವಾಗ ಹೆಣ್ಮಕ್ಳನ್ನೆಲ್ಲ ರವಿ ಸರ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಇಷ್ಟಪಡದಿರೋ ಹೀರೋಯಿನ್ಸ್ ನೆಲ್ಲ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ಬಿಟ್ವಿ ನಾವು. ಸೊ ಅಂದನ ತೋರಿಸ್ತಾರಲ್ಲ, ಪೋರ್ಟ್ರೇ ಮಾಡ್ತಾರಲ್ಲ, ಆ ವೇ ಇಷ್ಟ ನಂಗೆ. ಏನ್ ಚೆನ್ನಾಗಿಲ್ಲ ಅಂದ್ರು ಇವಾಗ ನಾನ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ್ಲೂ ಅಷ್ಟೇ, ಅಷ್ಟೇ ಸಾಫ್ಟ್ ಆಗಿ ಅಂದ್ರೆ ತುಂಬಿದ್ ಕೂಡ ತುಳ್ಕಲ್ಲ ಅಂತಾರಲ್ಲ. ಸೊ ಅದೊಂದು ಮೂವ್ಮೆಂಟ್ ಗೋಸ್ಕರ. ಅಂಡ್ ರವಿ ಸರ್ ಸರ್ ಸಿಕ್ಬಿಟ್ರೆ ಈಗಲೇ ಮದ್ವೆ ಆಗ್ಬಿಡ್ತೀನಿ. ಯಾಕೆ ಅವ್ರ ಪಾಡಿ ಅವ್ರಿದಾರೆ, ಅವ್ರ ಯಾಕೆ ನಿಮ್ನ ಮದ್ವೆ ಆಗ್ಬೇಕು? ರವಿ ಸರ್ ತರ ಸಿಕ್ಬಿಟ್ರೆ ಸಿಕ್ಬಿಟ್ರೆ ನೋಡಿ, ಯಾರ್ಯಾರು ಕರ್ನಾಟಕದ ಹುಡುಗರು ಇವತ್ತು ಈ ಸಂಚಿಕೆ ನೋಡ್ತಾ ಇದ್ದೀರೋ, ರವಿಚಂದ್ರನ್ ಅವರ ಒಂದು ಛಾಯೆ ನಿಮ್ಮಲ್ಲಿ ಇದ್ರು ಸಾಕು, ಕೃಷ್ಣಪ್ರಿಯ ಅವರು ನಿಮ್ಮನ್ನ ಮದ್ವೆ ಆಗ್ತಾರೆ. ಸರ್ ಮೇಡಮ್, ಛಾಯೆ ಅಲ್ಲ, ಛಾಯೆಗಿಂತ ಹೆಚ್ಚಾಗಿ ಆ ಗುಣಗಳು ಇರ್ಬೇಕು. ಹಂಗೆ ನೆಗೆಟಿವ್ ಅಲ್ಲೂ ಪಾಸಿಟಿವ್ ನೋಡುವಂತ ಒಂದ್ ಗುಣ ಅಂದನ. ಏನಂದ್ರೆ ಇವಾಗ ರೊಮ್ಯಾಂಟಿಕ್ ಆಗಿರ್ಬೇಕು, ಸೌಂದರ್ಯನ ಆರಾಧಿಸೋರಾಗಿರ್ಬೇಕು, ಆಮೇಲೆ ಪ್ರೊಫೆಷನಲ್ಲಿ ಏನ್ ಕೆಲಸ ಮಾಡ್ತಿರ್ಬೇಕು. ಅವ್ರು ಏನ್ ಮಾಡಿದ್ರು ನನಗ್ ತೊಂದ್ರೆ ಇಲ್ಲ, ಬಟ್ ನನ್ ಪ್ರೊಫೆಷನ್ ಅಡ್ಡ ಬರಬಾರ್ದು. ಓಕೆ ಸರಿ, ಈ ತರ ಯಾವ್ದಾದ್ರು ಹುಡುಗ ಬೇಕು ಅಂತ ಹೇಳಿದ ಹುಡುಗಿನ ನಾನು ಇವತ್ತವರೆಗೂ ಭೇಟಿ ಆಗಿರ್ಲಿಲ್ಲ. ಆದ್ರೆ ಓಕೆ, ಈಗ ನಿಮ್ಗೆ ಯಾವ ರವಿಚಂದ್ರನ್ ಅವ್ರ ಇಷ್ಟ ನಿಮ್ಗೆ? ಹಳ್ಳಿ ಮೇಷ್ಟ್ರೆ ರವಿಚಂದ್ರನ್ ಅವರ, ರಾಮಚರಿ ರವಿಚಂದ್ರನ್ ಅವರ, ಮಲ್ಲ ರವಿಚಂದ್ರನ್ ಅವರ? ಯಾವ ತರ ರವಿಚಂದ್ರನ್ ಅವರು? ನಂಗೆ ಮೇಡಮ್ ಇವಾಗ ಮಕ್ಳ ಹತ್ರ ಹೋಗ್ಬ ಹತ್ರ ತಾಯಿ ಹತ್ರ ಹೋಗ್ಬಿಟ್ಟು ಯಾವ ಮಗು ಇಷ್ಟ ಅಂದ್ರೆ ಹೇಗ್ ಹೇಳಕ್ ಸಾಧ್ಯ? ನಂಗೆ ರವಿ ಸರ್ ಎಲ್ಲಾ ಸಿನಿಮಾಗಳು ಇಷ್ಟ. ನಾನೇನೇನ್ ಮುಖಸ್ತಬ್ದಳಾಗ್ಬಿಟ್ಟಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ರಿಯಾಕ್ಷನ್ ಇದಕ್ಕೆ. ಸೊ ಯಾವ್ಯಾವ ಹುಡುಗರು ನೋಡ್ತಿದ್ದೀರಾ, ಇವ್ರು ಹೇಳ್ತಿರುವಂತ ಎಲ್ಲ ಆ ಗುಣಗಳು ನಿಮ್ಮಲ್ಲಿದ್ರೆ ದಯವಿಟ್ಟು ಕೃಷ್ಣಪ್ರಿಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ನೋಡಿ, ನಿಮ್ಮ ಹೆಸರನ್ನ ರವಿಪ್ರಿಯ ಅಂತ ಇಡ್ಬೇಕಾಗಿತ್ತು, ಕೃಷ್ಣಪ್ರಿಯ ಅಲ್ಲ. ಕೃಷ್ಣ ಅಂದ್ರೆ ನಮ್ಮ ಮಾಡರ್ನ್ ಕೃಷ್ಣ ಕ್ರೈಸಿಸ್ ಸರ್ ಅಲ್ವಾ ಮೇಡಮ್? ಅಲ್ಲಿ ನೋಡಿ, ಬ್ಲೌಸ್ ಅಲ್ಲೂ ನವಿಲ್ ಗರಿ ಹಾಕೊಂಡ್ ಬಂದಿದ್ದಾರೆ, ಅದಕ್ಕೆ ಇವರು ಮೇಡಮ್ ಬ್ಯಾಕಲ್ ಕೃಷ್ಣ ಸಪೋರ್ಟ್ ಇದ್ದಾನೆ. ಇಲ್ಲಿ ನೋಡಿ, ಕೃಷ್ಣ ರಾಧೆ. ಓ ಮೈ ಗಾಡ್, ಸಾಕಾಯ್ತು ನನ್ಗೆ ಇಷ್ಟೊಂದ್ ರೊಮ್ಯಾನ್ಸ್ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಲೈಫ್ ನಲ್ಲಿ ನಮ್ಗೆ ಏನಾದ್ರು ಒಂದೊಂದು ಆಸೆಗಳಿರುತ್ತೆ ಗೊತ್ತಾ? ಆ ತರ ಆಸೆಗಳು ಏನು ಅಂತ ನನ್ಗೆ ಹೇಳ್ಬೇಕು. ಪುನೀತಾ ಅವ್ರೆ, ಅವ್ರೊಂದ್ಸಲ ಬಂದು ಪ್ರಪೋಸ್ ಮಾಡ್ಬೇಕು ನನ್ಗೆ, ಐ ಲವ್ ಯು ಅಂತ. ಸಾರಿ, ಇದು ನನ್ನ ಕೈಯಲ್ಲಿಲ್ಲ ಸರ್, ಸಾರಿ, ನಾನು ಸುಮ್ಮನೆ ಕೇಳಿದೆ ಸರ್. ನಾನೇನೋ ಸ್ವಿಟ್ಜರ್ಲೆಂಡ್ಗೆ ಹೋಗ್ಬೇಕು, ಮನೆ ಕಟ್ಟಿಸ್ಬೇಕು, ಇಂಥದ್ದೇನಾರು ಹೇಳ್ತಾರೆ ಅಂದ್ಕೊಂಡೆ. ಪ್ರಪೋಸಲ್ ವಿಷಯ ತೆಗಿತಾರೆ ನನಗೆ ನಿಜ ಗೊತ್ತಿರಲಿಲ್ಲ ಸರ್. ನಾನು ಯಾವಾಗ ಐ ಲವ್ ಯು ಅಂತ ಹೇಳ್ದಾಗ್ಲೂ ಅವ್ರು ಆಪೋಸಿಟ್ ಹೇಳ್ತಾರೆ, ಐ ಹೇಟ್ ಯು. ಅದಕ್ಕೆ ಅವ್ರ ಬಾಯಲ್ಲಿ ಕೇಳೋಣ ಅಂತ. ಸರ್ ಬನ್ನಿ ಸರ್. ಸರ್ ನೋಡಿ, ನಿಮ್ಮ ಮೇಲೆ ಒಂದು ಆಪಾದನೆ ಇದೆ, ನೀವು ಮಾತಾಡಲ್ಲ ಅಂತ. ನೀವು ಅದೇನೋ ಐ ಹೇಟ್ ಯು ಅಂತೀರಂತೆ, ಐ ಲವ್ ಯು ಅನ್ನಲ್ವಂತೆ. 10 ವರ್ಷ ಆದರೂ ನೀವು ಈ ಥರ ಎಲ್ಲ ಸರಿಯಲ್ಲ ಸರ್ ಇದು. ಈಗ ನೀವು ಬರೀ ಐ ಲವ್ ಯು ಅಂದರೆ ನಾನು ಒಪ್ಪೋದಿಲ್ಲ. ಇವ್ರು ಹೆಂಗೆ ಪೇಜ್ ಗಟ್ಟಲೆ ಮಾತಾಡಿ ನಿಮ್ಮ ತಲೆ ತಿಂತಾರೋ, ನೀವು ಹಂಗೆ ಪೇಜ್ ಗಟ್ಟಲೆ ಏನಾದ್ರು ಹೇಳ್ಬಿಟ್ಟು ಆಮೇಲೆ ಪ್ರಪೋಸ್ ಮಾಡಬೇಕು. ಅಯ್ಯೋ ಮೇಡಮ್, ಆ ಥರ ಈಗಲೇ ಓಡೋಗ್ಬಿಡ್ತೀನಿ ನಾನು. ಸರ್, ನೀವು ಓಡಂಗಿದ್ರೆ 10 ವರ್ಷದಿಂದ ಓಡಾಗಬೇಕಿತ್ತು. ಹೌದು ಮೇಡಮ್. ಇವಾಗ ಓಡೋದ್ರೆ ಅವರು ನಿಮ್ಮ ಜೊತೆ ಓಡ್ಬರ್ತಾರೆ, ಒಂಟಿಯಾಗಿ ಓಡೋಗುವಂಥ ಆಪ್ಷನ್ ಇಲ್ಲ ನಿಮ್ಮ ಹತ್ರ. ಸೊ ಇವಾಗ ಹೆಂಗೆ ಕ್ರಿಯಾತ್ಮಕವಾಗಿ ನೀವು ಪ್ರಪೋಸ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಇಡೀ ಕರ್ನಾಟಕದ ಮುಂದೆ ನಿಮ್ಗೆ ಸವಾಲು ಹಾಕಿದ್ದಾರೆ ಅವರು. ಕಮ್ ಆನ್, ಯು ಕ್ಯಾನ್ ಡೂ ಇಟ್ ಸರ್. ಮನೋಹರ್ ಅವರೇ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಹಾಂ, ಲೈಟ್ಸ್ ಚೇಂಜ್ ಮಾಡ್ರಪ್ಪ. ಕಮ್ ಆನ್ ಸರ್, ವೇದಿಕೆ ನಿಮ್ದು, ಪ್ರಪೋಸ್ ಮಾಡ್ಬೋದು. ಐ ಲವ್ ಯು. ಥ್ಯಾಂಕ್ ಯು ಸರ್. ಅಷ್ಟೇನಾ? ಇಷ್ಟಕ್ಕೆ 10 ವರ್ಷ ತಗೊಂಡಿದ್ದೀನಿ ಮೇಡಮ್ ನಾನು. ಸರಿ, ಒಂದ್ 2 ಲೈನ್ ಆದ್ರೂ ನಮ್ಗೋಸ್ಕರ ಹೋಗ್ಲಿ ಸರ್. ಯಾವ ಲೈನು ಬರಲ್ಲ ಮೇಡಮ್ ನನಗೆ. ನಾನು ಹೇಳಿಲ್ವಾ ಮ್ಯಾಮ್ ಮಾತಾಡಲ್ಲ ಅವರು? ಇವಾಗ ಆಯ್ತು, ನಿಮ್ದು ಆಯ್ತಲ್ವಾ ಸರ್ ಕೋಟ?
ಇವಾಗ ಮನೋಹರ್ ಅವರು ಅವ್ರಿಗೆ ಹೆಂಗ್ ತೋಚ್ತೋ ಅವ್ರು ಹಂಗ ಪ್ರಪೋಸ್ ಮಾಡಿದ್ದಾರೆ. ಇವಾಗ ಅವ್ರು ಹೆಂಗೆ ಪ್ರಪೋಸ್ ಮಾಡ್ಬೇಕಿತ್ತು ಅಂತ ನಿಮ್ಗೊಂದು ಐಡಿಯಾ ಇದೆ ಅಲ್ವಾ? ಆ ತರ ನಿಮ್ ಬಗ್ಗೆ ನೀವೇ ಹೊಗಳ್ಕೊಂಡು ನೀವ್ ಹೆಂಗೆ ಅವ್ರು ಪ್ರಪೋಸ್ ಮಾಡ್ಬೇಕಿತ್ತು ಅಂತ ತೋರಿಸಿ ಅವ್ರಿಗೆ. ಓಕೆನಾ? ಹಾ, ಕಮ್ ಆನ್, ರೆಡಿ ಪುನೀತಾ ಅವರೇ, ಸ್ಟಾರ್ಟ್. 10 ವರ್ಷದಿಂದ ನಿನ್ನ ನಾನು ಸಹಿಸ್ಕೊಂಡಿದ್ದಕ್ಕೆ ನನ್ನ ಪ್ರೀತಿನ ಅರ್ಪಿಸ್ತಾ ಇದ್ದೀನಿ. ಐ ಲವ್ ಯು. ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮನೋಹರ್ ಅವರೇ, ನೀವೊಂದು ಅಬ್ಸರ್ವ್ ಮಾಡ್ಬೇಕು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. 10 ವರ್ಷದಿಂದ ನೀನ್ ನನ್ನ ಸಹಿಸ್ಕೊಂಡಿದ್ಯಲ್ಲ ಅದಕ್ಕೋಸ್ಕರ ಐ ಲವ್ ಯು ಅಂತ. ಸೊ ಅವ್ರಿಗೆ ಅದು ಗೊತ್ತು ಸರ್. ನಮ್ ತುಂಬಾ ಮಾತಾಡೋರ್ಗೆ ನಮಗ್ ಗೊತ್ತಿರತ್ತೆ, ಬೇರೆಯವ್ರ ಎದುರುಗಡೆ ಅವ್ರು ನಮ್ಮನ್ನ ಸಹಿಸ್ಕೊಂಡಿದ್ದಾರೆ ಅಂತಾನೆ ಗೊತ್ತಿರತ್ತೆ, ಆದ್ರೂ ಮಾತಾಡೋದ್ ಬಿಡಲ್ಲ ನಾವು. ಅಷ್ಟೇ ಅಲ್ವಾ? ದಟ್ ವಾಸ್ ವೆರಿ ಸ್ವೀಟ್ ಆಫ್ ಯು ಪುನೀತಾ ಅವರೇ. ಸೂಪರ್, ಹೀಗೆ ಇಬ್ರು. ಥ್ಯಾಂಕ್ ಯು. ಸೊ ಇವಾಗ ಅವ್ರ ಆಸೆ ಏನು ಅಂತ ಹೇಳಿದ್ದಾರೆ, ನಿಮ್ಮ ಆಸೆ ಏನು ಹೇಮಾವತಿ? ಮ್ಯಾಮ್, ನನ್ನ ಮಗನ್ನು ನನ್ನ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮ್ಯಾಮ್. ಹಾರೆ, ಸೂಪರ್, ಆಗ್ಲಿ ಅವ್ರು, ಖಂಡಿತವಾಗ್ಲೂ ಆಗ್ಲಿ. ಓಕೆ ಮ್ಯಾಮ್, ನಿಮ್ಮ ನಿಮ್ಮ ಆಸೆ ಏನು ಕೃಷ್ಣ? ಸುಮಾರಿದೆ, ಒಂದ್ ಹೇಳಿ ನನ್ಗೆ. ನಾನು ಅದೇ ಹೇಳಕ್ ಬಂದೆ, ರವಿ ಸರ್ ರಿಲೇಟೆಡ್ ಏನು ಹೇಳ್ಬೇಡಿ ನನ್ಗೆ ನೀವು ಅಂತ. ಯಾಕಂದ್ರೆ ಅದನ್ನ ತೀರ್ಸಕ್ ನನ್ ಕೇಳಾಗಲ್ಲ, ಅದಕ್ಕೆ ಹೇಳಿ. ಸರಿ ಮೇಡಮ್, ಒಂದೇ ಇದ್ರಲ್ಲಿ ಹೇಳ್ತೀನಿ. ನಾನು ರವಿ ಸರ್ ಜೊತೆ ಆಕ್ಟ್ ಮಾಡಿರೋ ಮೂವಿನ ನಮ್ಮಮ್ಮ ಲ್ಯಾಂಬರ್ಗಿನಿಯಲ್ಲಿ ಬಂದು ಕುಂತ್ಕೊಂಡು ನೋಡೋ ತರ ಆಗ್ಬೇಕು. ಚಪ್ಪಾಳೆ